ಆಯುರ್ವೇದದಲ್ಲಿ ಹೇಳುವುದೇ ಅಂತ ಹೇಳಿದರೆ ಅಧೋ ವಾತಸ್ಯ ರೋಧೇನ ಗುಲ್ಮೋದಾವರ್ತರುಕ್ಲಮಃ ವಾತಮೂತ್ರ ಶಕೃತ್ಸಂಗ ದೃಷ್ಟ್ಯಗ್ನಿವದ ಹೃದ್ಗದ ಅಂತ ಹೇಳಿದ್ದೆ. ಹೃದ್ಗದ ಅಂತ ಹೇಳಿದರೆ ಹಾರ್ಟಿನ ತೊಂದರೆ. ಅಧೋವಾತಸ್ಯ ರೋಧೇನ, ಇಲ್ಲಿ ಅಪಾನವಾಯುಗೆ ತಡೆ ಆಗಿದೆ. ನೀವು ಮಂಗಳೂರಿಗೆ ಹೋಗಬೇಕು ಇವತ್ತು ಬೆಳಿಗ್ಗೆ, ಹೋಗುವಾಗ ನೀವೇನು ಮಾಡ್ತೀರಿ, ನಾನು ಹೇಳುವಾಗ ಲೇಟಾಗಿತ್ತು, ನಾನು ಬಂದು ಟಾಯ್ಲೆಟಿಗೆ ಹೋಗ್ತೇನೆ ಅಂತ ಹೇಳೋದು, ಹೀಗೆ ಅಲ್ಲಿ ರೋಧ ಆಯಿತು. ಮತ್ತು ಆವತ್ತು ಹೋಗುವುದಿಲ್ಲ. ಮತ್ತು ಮಾರನೇ ದಿವಸ ಸ್ವಲ್ಪ ಕಠಿಣದಲ್ಲಿ ಸ್ವಲ್ಪ ಹೋಯಿತು, ಪೂರ್ತಿ ಹೋಗಲಿಲ್ಲ. ಹೀಗೆ ದಿನೇ ದಿನೇ ಅಲ್ಲಿ ಅಪಾನವಾಯುಗೆ ತಡೆ, ಮಲಮೂತ್ರಕ್ಕೆ ಯಾವಾಗ ಮಲಮೂತ್ರ ಬರ್ತದೆ ಅಂದಾಗ ಆವಾಗ ಅಪಾನವಾಯುಗೆ ಸಂಬಂಧಪಟ್ಟು ಸ್ತ್ರೀಯರು ಅವರಿಗೆ ಗರ್ಭಕೋಶದ ಕೂಡ ಅಪಾನವಾಯುಗೆ ಸಂಬಂಧಪಟ್ಟಿತ್ತು, ಅವರಿಗೆ ಆರ್ತವ ಸ್ರಾವ ಆಗ್ತದೆ, ಆಗ ಆ ಆರ್ತವನ್ನು ಕಟ್ಟಲಿಕ್ಕೆ ಆಗ್ತದಾ? ಏನಾದರೂ ಅದಕ್ಕೆ ತಡೆ ಮಾಡಿದ್ದು, ನನಗೆ ನಾಳೆ ಕಾಲೇಜಿಗೆ ಹೋಯಿತು, ನಾ ಆರ್ತವ ನಿಲ್ಲಬೇಕು, ನಾನು ನನ್ನ ರಜೆ ಇರುವಾಗ ಬರಲಿ ಅಂತ ಹೇಳಿದರೆ ಆಗೋದಿಲ್ಲ. ಅದು ಬರುವುದು ಬರ್ತದೆ, ಹೋಗೋದು ಹೋಗ್ತದೆ. ಅದಕ್ಕೆ ಇರುವ ವಿವೃತ್ತಿ ಅವರು ಪ್ರತ್ಯೇಕ ಮಾಡಿಕೊಳ್ಬೇಕು, ಹೊರತು ಅದನ್ನು ತಡೆಯಬಾರದು. ತಡೆದರೆ ಅದೋ ವಾತಸ್ಯ ರೋಧೇನ, ಇದೆಲ್ಲವೂ ಅದೋ ಅಪಾನವಾಯುವಿನ ತಡೆ. ಗುಲ್ಮೋದ ವರ್ತರು ಕುಲಮಾಹ, ಗುಲ್ಮ ರೋಗ ಬರ್ತದೆ ಹೊಟ್ಟೆಯಲ್ಲಿ, ಉದಾವರ್ತ ತೇಗು ಬರ್ತದೆ. ತೇಗು ಬಂದಾಗಲೂ ಇದು ಅಮ್ಲ ಬಿತ್ತವೋ ಅಥವಾ ಗ್ಯಾಸ್ಟ್ರಿಕ್ ಟಬ್ಲೊ ಅಂತ ಹೇಳಿ ಅದಕ್ಕೆ ಚಿಕಿತ್ಸೆ ಕೊಟ್ಟರು ಕೇಳಲಿಕ್ಕಿಲ್ಲ. ಋಕ್ ಕ್ಲಮಾಹ, ಇಲ್ಲಿ ಕ್ಲೋಮಗಳು ಇವೆ, ಅಲ್ಲಿ ನೋವು ಬರ್ತದೆ, ಆ ನಂತರ ಹೃದ್ರೋಗ ಬರೋದು. ಹಾಗೆ ಹೃದ್ಗದಾಹ ಅಂತ ಹೇಳಿಕೊಂಡುಂಟು. ಅಪಾನವಾಯು ಒಂದರಿಂದಾಗಿ ಇದು ಬರಲಿಕ್ಕೆ ಸಾಧ್ಯತೆ ಉಂಟು. ಇಂದಿನ ಜನರೇಷನ್ನಲ್ಲಿ ಇದನ್ನು ಸರಿ ಮಾಡಿಕೊಳ್ಳುವ ಯಾರಿದ್ದಾನೆ ಹೇಳಿ? ಎಲ್ಲದಕ್ಕೂ ಕೂಡ ಫಾಸ್ಟ್ ಲೈಫ್. ಹಾಂ, ಅದೇ ನಾನು ಹೇಳಿದಾಗ ಕೇಳಬೇಕು ನನ್ನ ಶರೀರ ಅಂತ ಹೇಳಿದರೆ ಆಗಲಿಕ್ಕಿಲ್ಲ. ಶರೀರದಲ್ಲಿ ಏನು ತೊಂದರೆ ಉಂಟು ಅದನ್ನು ನಿರ್ವಹಿಸಬೇಕು. ಮಲಮೂತ್ರಗಳ ವಿಸರ್ಜನೆ ಆಗುವಲ್ಲಿ ವಿಸರ್ಜನೆ ಆಗಲೇಬೇಕು, ಅದಕ್ಕೆ ಸ್ವಲ್ಪ ಸಮಯ ಕೊಡಲೇಬೇಕು. ದೇವರಿಗೆ ಪ್ರಾರ್ಥನೆಗೆ ಒಂದು ಸಮಯ, ಮತ್ತು ಊಟಕ್ಕೊಂದು ಸಮಯ, ನಿದ್ದೆ ಮಾಡಲಿಕ್ಕೊಂದು ಸಮಯ, ಬಾಕಿ ಇರುವ ಕೆಲಸಕ್ಕೆ ನಮ್ಮ ನಿತ್ಯದ ಕೆಲಸಕ್ಕೊಂದು ಸಮಯ, ಮಲಮೂತ್ರ ವಿಸರ್ಜನೆಗೆ ಒಂದು ಸಮಯ, ಅದಕ್ಕೆ ಒಂದು ಸಮಯ ಉಂಟು, ನಿಗದಿತ ಸಮಯ ಅದಕ್ಕೆ ಕೊಡಬೇಕು. ಬೆಳಿಗ್ಗೆ ದಿನ ಹೋಯಿತು ಅಂತಾರೆ ನನಗೆ ಆಗ್ತದೆ, ಅದಲ್ಲ ಅಂತಾರೆ ಮತ್ತೆ ಹೋಗೋದಿಲ್ಲ. ಅದು ಕೂಡ ತುಂಬ ನಿಮ್ಮ ಡೇಂಜರ್ ಅದು ಅನುಮಾನ ಇಲ್ಲ. ಅದಿರಲಿ, ಎರಡು ಮಾತಿಲ್ಲ. ಆಯುರ್ವೇದದಲ್ಲಿ ಹೇಳಿದ ಯಾವುದೇ ಒಂದು ವಾಕ್, ಒಂದು ಶಬ್ದ ಇದರಲ್ಲಿ ಅನುಮಾನ ಬೇಡಲೇಬೇಡ. ಆಯುರ್ವೇದದಲ್ಲಿ ಒಂದು ಹೇಳಿದೆ ಅಂತ ಹೇಳಿದರೆ ಅದು ನಿಜಕ್ಕೂ ಸತ್ಯವೇ. ಉನ್ಮಾದ ಅಂತ ಹೇಳಿದರೆ ಹುಚ್ಚು, ಉನ್ಮಾದ ಅವ ಈ ಮದದಲ್ಲಿ ಅವ ಯಾವುದು ಈ ಡ್ರಿಂಕ್ಸೆಲ್ಲ ಇದ್ದವರು ಇದ್ದಾಗೆ ಉನ್ಮಾದ, ಯಾವಾಗಲೂ ಉನ್ಮಾದವೇ. ಮತ್ತು ಇನ್ನೊಂದು ಭ್ರಮೆ ಅಂತ ಹೀಗಿರೋದು, ಉನ್ಮಾದ ಭ್ರಮೆ ಅಂತ. ಅದು ಯಾವುದು ಅಂತ ಹೇಳಿ ನೋಡಿ ಅದಕ್ಕೆ ಇರುವ ಚಿಕಿತ್ಸೆ ಆಗಬೇಕು. ಉನ್ಮಾದಕ್ಕೂ ಬೇರೆ, ಭ್ರಮೆಗೆ ಬೇರೆ ಚಿಕಿತ್ಸೆ. ಟೆನ್ಷನು, ಈಗ ನಿಮಗೊಂದು ಸ್ವತ್ತಿಲ್ಲ, ನನಗೆ ಸ್ವತ್ತಾಗಬೇಕು, ಬೇಗ ಸ್ವತ್ತಾಗಬೇಕಿದ್ರೆ ಏನು ಮಾಡಬೇಕು? ಆ ಒಂದು ತೆಗೆದು ನಮ್ಮ ಅಂಗಳಕ್ಕೆ ಹಾಕಿಬಿಡಬೇಕು ಅಲ್ವೋ, ಹಾಗೆ ಸಿಕ್ಕಿಬಿಡ್ತದೆ, ಪೊಲೀಸ್ನವರು ಬರ್ತಾರೆ ಇಲ್ವೋ? ಹೌದು, ಹಾಗೆಲ್ಲ ಗ್ರಹಿಸಿದ್ರೆ ಆಗ್ತದ? ತಾನು ದುಡಿಬೇಕು, ತಾನು ತಿನ್ನಬೇಕು. ಈಗ ಟೆನ್ಷನ್ ಬರುವುದೆಲ್ಲ ಹೀಗೆ, ಒಬ್ಬನ ವಸ್ತುವನ್ನು ಅಪಹಾರ ಮಾಡಬೇಕು, ಹಗಲು ರಾತ್ರಿ ನಿದ್ದೆಗೆಟ್ಟು ಯೋಚನೆ ಮಾಡುವುದು, ಅದರಿಂದಾಗಿ ಬರುವಂಥದ್ದು, ಹೀಗೆ ಹಲವಾರು ವಿಧದಲ್ಲಿ ಬರಲಿಕ್ಕೆ ಸಾಧ್ಯತೆ ಉಂಟು. ಅದಕ್ಕೆ ಸ್ವಲ್ಪ ಅವರವರು ಹೊಂದಿಕೊಳ್ಳಬೇಕು.
ಹೆಂಡತಿಗೆ ಸುಖ ಇಲ್ಲ. ಆಗ ಒಂದು ನಮ್ಮನೆ ಟೆನ್ಷನ್ ಬೇರೆ ಗಂಡಸಿಗೆ ಗಂಡನಿಗೆ ಸುಖ ಇಲ್ಲ. ಆಗ ಹೆಂಗಸಿಗೆ ಅಂತಂದು ಅವಳು ಮಕ್ಕಳನ್ನು ನೋಡಿಕೊಳ್ಬೇಕು, ಗಂಡನ ನೋಡಿಕೊಳ್ಬೇಕು, ಬಾಕಿ ನಿರ್ವಹಿಸುವಂಥದ್ದು ನಿರ್ವಹಿಸಿಕೊಳ್ಬೇಕು, ಅದುವರೆಗೆ ಅನುಭವ ಇಲ್ಲ ಅವಳಿಗೆ. ಆಗ ಅವಳಿಗೊಂದು ಟೆನ್ಷನ್ನು ನಿಭಾಯಿಸ್ತಾಳೆ ಮತ್ತೆ. ಆದರೆ ಅದನ್ನೆಲ್ಲ ಮಾನಸಿಕವಾಗಿ ನಿಭಾಯಿಸ್ಕೊಳ್ಬೇಕು, ಆ ಥರ ಜಾಸ್ತಿ ಆದರೆ ರೋಗಕ್ಕೆ ತಿರುಗ್ತದೆ. ಹೌದು ಹೌದು. ಆಗ ಯಾರಾದರೂ ಬೆಂಬಲಕ್ಕೆ ಜನ ಸಿಗಬೇಕು. ಈಗ ಹುಷಾರಿರುವಾಗಲೂ ಇಲ್ಲದೇ ಇರುವಾಗಲೂ ಹೊಂದಿಕೊಂಡು ಹೋಗಬೇಕು. ನಮ್ಮಲ್ಲಿ ಸಹಬಾಳ್ವೇನೇ ಇಲ್ಲ, ಅದರಿಂದಾಗಿ ಈಗೆಲ್ಲ ಬರುವುದು. ಈಗ ಮೊದಲು ಕೂಟು ಕುಟುಂಬ ಅಂತಿತ್ತು. ಹೌದೌದೌದು. ಈಗೆಲ್ಲ ಕೂಡ ಒಂದು ಈಗ ಮದುವೆ ಆಗುವಾಗ ಮದುವೆ ಆಗುವ ಹುಡುಗಿಗೆ ಅಲ್ಲಿ ಗಂಡನಿಗೆ ತಂದೆ ತಾಯಿ ಇರಬಾರ್ದು, ತಂದೆ ತಾಯಿ ಇರಬಾರ್ದು. ಹೆತ್ತು ಕೊಡ್ಬೋದು, ಗಂಡನನ್ನು ಹೆತ್ತು ಕೊಡ್ಬೋದು, ಅಲ್ಲಿ ತಂದೆ ತಾಯಿ ಇರಬಾರ್ದು. ಆ ಥರದ್ದಾಗುವಾಗ ಇಂಥ ಸಮಸ್ಯೆ ಆ ಥರದ್ದಾಗುವಾಗ ಅದಕ್ಕೆ ಮೊಮ್ಮಗು ಏನು ಮಾಡಿದ್ದಾನೆ ಅಂತ ಹೇಳಿದರೆ ಒಂದು ಹೂಜಿ, ಈ ಹೂಜಿಯಲ್ಲಿ ಈ ಮುದುಕನಿಗೆ ಹಾಕಿ ಕೊಡೋದು. ಗೊತ್ತಾಯ್ತಲ್ಲ, ಮುದುಕನಿಗೆ ಪ್ರಾಯ ಆಗಲಿಕ್ಕೆ ಆಗುವಾಗ ಅದನ್ನು ತೆಗೆದು ಬಿಸಾಕಲಿಕ್ಕೆ ಹೋಗುತ್ತಾರೆ. ಬಿಸಾಕಬೇಡಿ ಅಂತ ಮೊಮ್ಮಗು ಹೇಳ್ತದೆ. ಯಾಕೆ ಅದು ಅಜ್ಜನಿಗೆ ಕೊಟ್ಟದ್ರು, ಅದು ನೀವು ಅಜ್ಜ ಆಗ್ತೀರಲ್ಲ, ಆಗ ಕೊಡಲಿಕ್ಕೆ ನನಗೆ ಬೇಕು ಹಾಗೆ ಹೇಳಲಿಕ್ಕೆ ಮಕ್ಕಳು ಬೇಕು ನೋಡಿ. ಪೌರುಷ ಇರಬೇಕು. ಆ ಪೌರುಷಕ್ಕೆ ಮೂಲ ಅವನ ಪುರುಷ ಧಾತು. ಪುರುಷ ಧಾತುವಿಗೆ ಕೊರತೆ ಆದಾಗ ಅವನಿಗೆ ಭಯ ಆಗ್ತದೆ. 5 ಗಂಟೆ ಕಳೆದು ನಾನು ಅಲ್ಲಿಗೆ ಹೋಗಿ ಬರ್ಬೋದೋ? ಸಾಧ್ಯ ಇಲ್ಲ. 5 ಗಂಟೆ ಕಳೆದು ಇವ 10 ಗಂಟೆ ರಾತ್ರಿ ಆದರೂ ಕೂಡ ಹೋಗಿ ಬರುವಂಥ ಜಾಗ ಆದರೂ ಕೂಡ ಅವನಿಗೆ ಸಾಧ್ಯ ಇಲ್ಲ ಅಂತ ಕಾಣ್ತದೆ. ಅದು ಭಯ. ಆ ಭಯ ಆಗುವುದು ಪೌರುಷ ಇಲ್ಲದ ಕಾರಣ. ಪೌರುಷ ಇದ್ದವನಿಗೆ ಅದು ಭಯ ಇಲ್ಲ. ಹಾಗೆ ಅದು ಸ್ತ್ರೀಯರಿಗೂ ಸೋಮರೋಗ ಅಂತ ಒಂದುಂಟು, ವೈಟ್ ಡಿಸ್ಚಾರ್ಜ್ ಅಂತ ಹೇಳ್ತಾರೆ. ಅದು ಹೋದರೆ ಅವರಿಗೂ ಭಯ ಆಗ್ತದೆ. ತಲೆ ಕೂದಲು ಬೆಳ್ಳಗಾಗ್ತದೆ, ತಲೆ ಕೂದಲು ಬೇಗನೆ ಹಣ್ಣಾಗ್ತದೆ, ಮತ್ತು ಸೊಂಟ ಬಗ್ತದೆ, ಇದೆಲ್ಲ ಆಗ್ತದೆ. ಒಂದು ರೋಗಕ್ಕೆ ಹಿನ್ನೆಲೆ ಇರ್ತದೆ, ಕಾರಣ, ಅದಕ್ಕೆ ಕಾರಣ ಅಂತ ಹೇಳುವಂಥದ್ದು. ಇನ್ನೊಂದು ಲಕ್ಷಣ, ಜ್ವರಕ್ಕೆ ಶೀತವೂ ಇರ್ಬೋದು, ತಲೆನೋವು ಇರ್ಬೋದು, ಮೈಕೈ ನೋವು ಇರ್ಬೋದು, ಇದೆಲ್ಲ ಅದರ ಲಕ್ಷಣ. ಅಲ್ಲಿ ಮುಖ್ಯವಾಗಿರುವುದು ಜ್ವರ. ಹಾಗೆ ಮೂಲವ್ಯಾಧಿಯ ಲಕ್ಷಣ ನೋಡಿ ನೀವು. ಇದರಲ್ಲಿ ಮೂಲವ್ಯಾಧಿಯಲ್ಲಿ ಮುಖ್ಯವಾಗಿ 2 ವಿಧ, ಶುಷ್ಕ ಎಂದರೆ ಒಣ ಮೂಲವ್ಯಾಧಿ ಎಂದು, ಆರ್ದ್ರ ಎಂದರೆ ಸ್ರಾವವುಳ್ಳ ರಕ್ತಸ್ರಾವವಾಗುವ ಮೂಲವ್ಯಾಧಿ. ಈ ಮೂಲವ್ಯಾಧಿ ಅಂತ ಹೇಳಿದರೆ ಸ್ರಾವಾಗೋದು ಮಾತ್ರ ಮೂಲವ್ಯಾಧಿ ಅಲ್ಲ, ಒಣವುದು ಕೂಡ ಮೂಲವ್ಯಾಧಿ ಉಂಟು. ಈ ರೋಗದಲ್ಲಿ ಅಗ್ನಿಮಾಂದ್ಯ ಇದು ಇದರ ಲಕ್ಷಣ. ಅಗ್ನಿಮಾಂದ್ಯ, ಹೊಟ್ಟೆಯಲ್ಲಿ ಗಾಳಿ ತುಂಬಿದಂತಾಗುವುದು, ತೊಡೆ ಪಿಂಡರಿಗಳಲ್ಲಿ ನೋವು, ತಲೆದಿರ್ಕ, ನಿತ್ರಾಣ, ಕಣ್ಣುಗಳ ಬದಿಗಳ ಮುಖಗಳಲ್ಲಿ ಬಾವು, ಒಮ್ಮೆ ಅತಿಸಾರ, ಒಮ್ಮೆ ಮಲಬಂಧ ಉಂಟಾಗುವುದು, ಕುಪಿತವಾದ ಅಪಾನವಾಯುವಿಗೆ ಕೆಳಗಿನ ಮಾರ್ಗಕ್ಕೆ ತಡೆಯುಂಟಾಗಿ ನಾಭಿಯಿಂದ ಕೆಳಕ್ಕೆ ತಿರುಗುತ್ತಾ ಗುದದ್ವಾರದಲ್ಲಿ ಚುಚ್ಚಿದಂತೆ ನೋವನ್ನು ಉಂಟು ಮಾಡುವುದು, ಮಲಶೋಧನೆಯಾಗುವುದಕ್ಕೆ ಮೊದಲು ಶಬ್ದ ಮಾಡುತ್ತಾ ಕಷ್ಟದಿಂದ ಮಲ ವಿಸರ್ಜನೆಯಾಗುವುದು, ಇದೆಲ್ಲ ಅದರ ಲಕ್ಷಣ. ಕರಳಲ್ಲಿ ಆಗಾಗ ಗಾಳಿ ತುಂಬಿದಂತಾಗುವುದು, ಗುಡುಗುಡು ಶಬ್ದವಾಗುವುದು, ಆಗಾಗ ತೇಗು ಬರುವುದು, ಗಂಟಲ್ಲಿ ಉರಿ ತೇಗು ಹುಳಿ ತೇಗು ಬರುವುದು, ಮೂತ್ರವು ಸ್ವಲ್ಪ ಜಾಸ್ತಿಯಾಗಿ ಹೋಗುವುದು, ಮಲವು ಕಡಿಮೆಯಾಗುವುದು, ಊಟಕ್ಕೆ ರುಚಿಸದು, ತಲೆ ಎದೆ ಮತ್ತು ಬೆನ್ನುಗಳಲ್ಲಿ ಬಚ್ಚಿದ ಹಾಗೆ ನೋವು ಇವುಗಳು ಉಂಟಾಗುವುದು, ಕೆಲವೊಮ್ಮೆ ಬಾಯಾರಿಕೆ, ಶ್ವಾಸ, ನೆಗಡಿ, ಮೂತ್ರಶರ್ಕರೆ, ಮೂತ್ರಾಶ್ಮರಿ, ಯಕೃತ ಪ್ಲೀಹಗಳಲ್ಲಿ ನೋವು ಮತ್ತು ಬಾವು ಇರುವುದು, ಅಕ್ಕಿಗಂಜಿಯಂತೆ ಅಂಟು ಜಿಗುಟು ಮಲ ಹೋಗುವುದು, ಕೆಲವೊಮ್ಮೆ ಬಂಧವಾಗುವುದು, ಒಮ್ಮೆ ಗಟ್ಟಿ, ಒಮ್ಮೆ ತೆಳ್ಳಗೆ, ಇನ್ನೊಮ್ಮೆ ಸರಿಯಾಗಿ, ಒಮ್ಮೆ ಒಣ ಮಲ, ಇನ್ನೊಮ್ಮೆ ಆರ್ದ್ರ ಮಲ, ಒಮ್ಮೆ ಜೀರ್ಣವಾಗಿ, ಇನ್ನೊಮ್ಮೆ ಅಜೀರ್ಣವಾಗಿ, ಒಮ್ಮೊಮ್ಮೆ ಆಮಲೇಪದಿಂದ, ಆಗಾಗ ಬಿಳಿ, ಹಳದಿ, ಕೆಂಪು, ಹಸಿರು, ಹೀಗೆ
ಬೇರೆ ಬೇರೆ ಬೆಣ್ಣಗಳಿಂದ ಜಿಗುಟು ಮಲವು ಹೋಗುವುದು ಇವು ಮೂಲವ್ಯಾಧಿಯ ಸಾಮಾನ್ಯ ಲಕ್ಷಣಗಳು. ಮೂಲವ್ಯಾಧಿಯ ಸಹಜ ಮೂಲವ್ಯಾಧಿಯಿಂದಲೂ ಉತ್ತರ ಕಾಲ ಮೂಲವ್ಯಾಧಿಯಿಂದಲೂ ಎರಡು ವಿಧ. ಮೂಲವ್ಯಾಧಿಯಲ್ಲಿ ಎರಡು ವಿಧ ಅಂತ ಮೊದಲು ಹೇಳಿದ್ದು, ಇನ್ನು ಎರಡು ವಿಧ ಹೀಗುಂಟು. ಆಗ ಒಂದು ರೋಗ, ಆ ರೋಗದ ಲಕ್ಷಣ ಏನೆಲ್ಲ ಉಂಟು ಅದು ನೀವು ಹೇಳದಿದ್ದರೂ ವೈದ್ಯರಿಗೆ ಗೊತ್ತಿರಬೇಕು. ಜ್ವರ ಬಂದವಡನೆ ಮತ್ತು ತಲೆನೋವು ಅದು ಅದರ ತಮ್ಮ ಒಟ್ಟಿಗೆ ಬರ್ತದೆ. ಮೈಕೈ ನೋವು, ಸಿಂಬಳ ಅಲ್ಲ ಇದೆಲ್ಲ ಬರುವಂಥದ್ದೇ. ಅದರಲ್ಲಿ ಶೀತ ಜ್ವರ, ಉಷ್ಣ ಜ್ವರ, ಇನ್ನು ವಾತ ಜ್ವರ, ಪಿತ್ತ ಜ್ವರ, ಇದೆಲ್ಲ ಬೇರೆ ಬೇರೆ ಜ್ವರಗಳಿವೆ. ಈಗ ಮೂಲವೈದ್ಯದ ಹೇಳಿದ್ರಲ್ಲ, ಈಗಿನ ತುಂಬ ಜನರಿಗೆ ಇರುವಂಥ ಒಂದು ಸಮಸ್ಯೆ ಅದು. ಹೌದು ಹೌದು, ಆಹಾರ ದೋಷದಿಂದಾಗಿ ಬರುವಂಥದ್ದು, ಕೆಲವು ಇನ್ನೊಂದು ಪರಂಪರೆಯಿಂದಾಗಿ ಬರುವಂಥದ್ದು. ಹೆಂಗಸರಿಗೆ ಮೂಲವ್ಯಾಧಿ ಇಲ್ಲದೇ ಇದ್ದರೂ ಕೂಡ ಈ ಅಕಾಲದಲ್ಲಿ ತಿಣುಕಿದರೆ, ವೇಗವನ್ನು ಬರಿಸಿದರೆ ಆಗ ಬರುವಂಥದ್ದು, ಇದು ತಿಣುಕಿದಾಗ ಬರುವಂಥದ್ದು ಮೂಲವ್ಯಾಧಿ. ಎಲೋಪತಿ ಅಂತ ಹೇಳಿದ್ರೆ ನಕಲು ಆಯ್ತಲ್ಲ. ಈ ಎಲೋಪತಿ ಶುರುವಾಗಿ ಎಷ್ಟು ವರ್ಷ ಆಯಿತು ಅದನ್ನೊಂದು ಕಾಲಮಾನ ಲೆಕ್ಕ ಹೇಳಿ ನೀವು. ಅವರು ಹೇಳ್ತಾರೆ ನಮ್ಮದು ಒಳ್ಳೆಯದು ಅಂತ, ಡ್ರೆಸ್ ಮಾಡಿದರೆ ಮಾತ್ರ ಮಾತ್ರಕ್ಕೆ ಒಳ್ಳೆಯದಲ್ಲ. ಪ್ಯಾಂಟ್ ಶರ್ಟ್ ಯಾರಿಗೂ ಹಾಕಬಹುದು, ದುಡ್ಡು ಕೊಟ್ಟರೆ ನಿಮಗೆ ಸಿಗ್ತದೆ ನಮಗೆ ಸಿಗ್ತದೆ ಇಲ್ವ? ನಮ್ಮಲ್ಲಿ ನಾವು ಇಲ್ಲಿ ಅಡಿಕೆ ಅಂಗಳದಲ್ಲಿ ಕುಳಿತುಕೊಳ್ಳುತ್ತೇವೆ, ತೋಟಕ್ಕೆ ಹೋಗ್ತೇವೆ, ಇಲ್ಲಿ ಕುಳಿತುಕೊಳ್ಳುತ್ತೇವೆ, ರೋಗಿಗಳು ಬಂದಾಗ ಕೇಳಿ ಅವರಿಗೆ ಬೇಕಾದ ವಿಲವರು ಮಾಡ್ತೇವೆ. ಅದೊಂದು ವಿಷಯ ಬಿಡಿ, ಪ್ಯಾಂಟ್ ಶರ್ಟ್ ಹಾಕಲಿಕ್ಕೆ ನಮಗೆ ಗೊತ್ತುಂಟು, ಆದರೆ ಬಾಕಿದ ಕೆಲಸ ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ಹಾಗೆ ಈ ಅವರಿಗೆ ಏನು ಅಂತ ಹೇಳಿದ್ರೆ, ಒಂದು ರೋಗವನ್ನು ಒಂದು ಮಿಷನ್ ಹೇಳಬೇಕು, ಕಂಡು ಹೇಳಬೇಕು, ಮತ್ತು ಆ ರೋಗಕ್ಕೆ ಔಷಧಿ ಎಂಥದ್ದು ಅಂತ ಯಾರೋ ಇವರು ಫ್ಯಾಕ್ಟ್ರಿಯವರೇ ಹೇಳಬೇಕು ಆಯ್ತಲ್ಲ, ಇಂಥ ಔಷಧಿಯನ್ನು ಕೊಡ್ಬೋದು ಅಂತ. ಹಾಗಾದರೆ ಇವೊಂದು ಏಜೆಂಟಾ, ಡಾಕ್ಟ್ರ್ ಒಂದು ಏಜೆಂಟ್ ಅಂತ ಅದನ್ನು ಕೇಳೋದು ಏನು ಹೇಳ್ತೀರಿ ನೀವು? ಕೆಲವು ಅಲ್ಲ ಹೇಳಿ ನೀವು, ಕೆಲವು ಕ್ವಶನ್ಗಳಿಗೆ ಆನ್ಸರೇ ಇಲ್ಲ. ಹಾ ಉಂಟಾ? ಹಾಗಲ್ಲ, ನಾವು ಸ್ವತಃ ಕಾಣಬೇಕು, ಅನುಭವಿಸಬೇಕು, ಕೊಡಬೇಕು. ಈಗ ರೋಗವನ್ನು ಹೇಳಲಿಕ್ಕೆ ಒಂದು ಮಿಷನ್ ಆಗಬೇಕಂತೆ, ರೋಗ ನಿರ್ಣಯ ಆದ ನಂತರ ಅದನ್ನು ಕೊಡಲಿಕ್ಕೆ ಒಂದು ಯಾರು ಔಷಧ ತಯಾರು ಮಾಡುವ ಕಂಪನಿ ಆಗಬೇಕು. ಇವ ದುಡ್ಡನ್ನು ಇಸ್ಕೊಳ್ಳಿಕ್ಕೆ ಒಂದು ಜನವೋ ಏಜೆಂಟ್ ಇವ